ಗ್ರಹದೊಳಗೆ ಇರುತ್ತಿರಲು ಉದ್ಭವ ಸಂಧಿ ಪೀಠದಲ್ಲಿರುವಂಥ ತುಳಸಿ ತೀರ್ಥ ಕುಡಿಯುವುದು ಬಿಟ್ಟು ಈ ಕೋಟಿ ತೀರ್ಥಕ್ಕೆ ಬಂದ್ಸಾಕ್ತಾರ ನಾನು ಹಲವು ಸೇರಿಯೇ ಕೋಟಿ ತೀರ್ಥ ಅಂತ ಆಗುವುದು. ಓ ಹಾಗಿದ್ರೆ ನೀವು ನೀನು ಬೇಕಾದ್ರೆ ಸ್ನಾನ ಮಾಡಿ ಅಯ್ಯೋ ಬೇಡಪ್ಪ. ನಮಗೆ ನಮಗೆ ಒಂದು ಮಕ್ಕಳ ತಾಯಿ ಸಾಕು, ಹಲವು ಮಕ್ಕಳ ತಾಯಿ ಬೇಡ. ನಾನು ಹಲವು ಮಕ್ಕಳ ತಾಯಿ ಅಲ್ವಾ, ಹಲವು ಪತಿಯರ ಸತ. ಓಹೋ, ಹಾಗಿದ್ರೆ ಚಿರ ಮುತ್ತ ಇದೆ. ಅಲ್ಲ, ನಿತ್ಯ ಮುತ್ತ ಇದೆ. ಅಲ್ಲ, ಯಾರು ಸತ್ತು ತೆಗೆಯುವುದಿಲ್ಲ. ಅದಕ್ಕೆ ಬದುಕಿರ್ತಾರಲ್ಲ. ಆದ್ರೆ ಬಂದು ಏನು ಒಬ್ಬೊಬ್ಬರಿಂದ ಒಂದೊಂದು ಮಣಿ ತಕೊಂಡು ಮಾಡಿಸದ್ದ ಅಥವಾ ಒಬ್ಬರೇ ಎಲ್ಲ ಮಣಿ ಮಾಡಿಸ್ಕೊತದ್ದ? ಎಲ್ಲವತ್ತು ತಗೊಂಡಿದ್ದೆ. ಅಲ್ಲ, ಈಗ ಈ ಕೆಲವರಿಗೆ ಲೆಕ್ಕಾಚಾರ ಇರ್ಬೇಕಾಗ್ತದೆ. ಒಬ್ಬೊಬ್ಬರದ್ದು ಒಂದು ಮಣಿ ಅದನ್ನ ಲೆಕ್ಕ ಹಾಕೋದು ಗೊತ್ತಾಗಲ್ಲ. ಒಬ್ಬೊಬ್ಬರ ಹತ್ರ ಇದ್ದ ತಗೊಂಡಿದ್ದೆ. ಹಾಗೆ ಇದು ಇದು ನಿಮ್ಮ ಮನೆ ಎಲ್ಲ ಆಚಾರ ಅಂಗಡಿ. ಹಾ ಹಾ ಹಾ, ಇದು ಒಂದಾಗಿ ನನ್ನ ಪರಿಚಯ ಆಗಲಿ. ಹುಡುಗಿ ಸಿಕ್ಕದ ಹೋದ್ರೆ ಸಿಕ್ಕದ ಹುಡುಗಿನೇ ಪ್ರೀತಿ ಮಾಡಿದ್ರೆ ಅಷ್ಟೇ, ಮತ್ತೆಂತ ಇಲ್ಲ. ಹಾಗೆ ಅಂದಾಗೆ ನನ್ನ ಪರಿಚಯ ಆಗಲಿಲ್ಲ. ಇಲ್ಲ, ವರ್ತಮಾನ ಕಾಲದ ಆದಿತ್ಯಪುರ
ಯಾವಾಗ ತಗೊಂಡ್ರೆ ಆದಿತ್ಯ ಪ್ರಜ ಯುವರಾಜ ಭಾಗ್ಯ ನಮ್ಮ ನಾಡಿನ ಯುವರಾಜರು ಅಂದ್ರೆ ನೀವು
ನಮ್ಮನೆ ಬಂದು ನೀವು ನನಗೆ ಸಿಕ್ಕಿದ್ರಲ್ಲ ಬಹಳ ಸಂತೋಷ ಆಯ್ತು. ಬನ್ನಿ ಫುಟ್ಬಾಲ್ ಬಹಳ ಹತ್ತಿರ ಇದ್ರೆ ಏನಾಗ್ತದೆ ಗೊತ್ತುಂಟ? ಏನು ಇದು? ಸಕಾಲದಲ್ಲಿ ಚಿಕಿತ್ಸೆ, ಅಕಾಲದಲ್ಲಿ ಮರಣ. ತೊಂದರೆ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೀವು ನಿಂತು ಮಾತಾಡಬಾರ್ದು. ಆದ್ರೆ ಭಾಗ್ಯ ಆದ್ರೆ ಒಂದು ಮಹಾರಾಜನೆಂದ್ರೆ ಮೈ ತುಂಬ ಆಭರಣ, ತಲೆ ಮೇಲೆ ಕಿರೀಟ ಅಂತ ಇರ್ತದೆ ಅಂತ ಕೇಳಿದ್ದೆ. ಅದನ್ನೆಲ್ಲ ಏನು ಹೊಟ್ಟೆಗಿಲ್ಲದೆ ಮರಾಠಿ ಮಾಡಿ ತಿಂದ್ರೆ ನೀವು ಏನು ಕಾಣೋದಿಲ್ಲ, ಎಲ್ಲಿಟ್ರಿ ಹೇಳಿ? ಇರಲಿ, ತೊಂದರೆ ಇಲ್ಲ. ಆದ್ರೆ ಒಂದು ವಿಚಾರ, ನೀವು ಯಾವಾಗಲೂ ಬಿಡಿ ಸಂತೋಷದಲ್ಲಿರ್ಬೇಕು. ನಿಮ್ ಬನ್ನಿ ಅಷ್ಟುದ್ದಾಯ್ತು, ಎಲ್ಲೆಲ್ಲೆಲ್ಲ ಹತ್ತಿ ಹಾಕ್ತೀನಿ. ಬನ್ನಿ ಕುತ್ಕೊಳ್ಳಿ. ನಿಮ್ಮ ಗಲ್ಲ ಮುಟ್ಟಬೇಕು ಅಂತ ಆಸೆ ಆಗ್ತಾ ಇದೆ. ಸಂರಕ್ಷಿತ ಪ್ರದೇಶದಲ್ಲಿ ಸುರಕ್ಷಿತ ಅಂತ ರೈತರು ಸಾಕ. ಬನ್ನಿ ಕುತ್ಕೊಳ್ಳಿ, ನೀವು ಕುಳಿತ್ಕೊಳ್ಳಿ, ನೀವು ಕುಳಿತ್ಕೊಳ್ಳಿ, ನೀವು ಕುಳಿತ್ಕೊಳ್ಬೇಕು. ನಾನು ನಿಂತ್ಕೊಂಡೇ ಇರ್ತೀನಿ, ನೀವು ಕುತ್ಕೊಳ್ಳಿ. ಸಂತೋಷ ಆಯ್ತು. ಈಗ ಬಂದಂತ ನೀವು ಹಾಗೆ ಹೋಗಬಾರ್ದು. ಏನು ಕೊಡ್ಲಿ ಕುಡಿಲಿಕ್ಕೆ? ರೋಗ ಕುಳಿತವರು ಇದ್ದಾರಲ್ಲ ಅವ್ರು ನನ್ನನ್ನು ನೋಡಿಯೇ ಕಲ್ತ್ಕೊಂಡು ಹೋದದ್ದು.
ಈ ತಟ್ಟಿ ರಾಯನ ಮಾಡೋರು ಎಲ್ಲ ನಮ್ಮನ್ನ ನೋಡೇ ಕಟ್ಕೊಂಡವ್ರು. ಕೆಲವರಿಗೆಲ್ಲ ನಾನು ಹೇಳಿಕೊಟ್ಟಿದ್ದೇನೆ, ನಿಮಗ್ ಬೇಕಿದ್ರೆ ಬನ್ನಿ, ನಾನು ನಿತ್ಯ ಪಾಠ ಮಾಡ್ತೀನಿ. ಬೇಡ ಬೇಡ ಬೇಡ, ನನಗೆ ಇದ್ದದ್ದೇ ಹೆಚ್ಚಾಗಿದೆ, ಒತ್ತದ ಬರಿ. ಬರ್ತದೆ
ದೇವಸ್ಥಾನಕ್ಕೆ ಉಂಡಿಗೆ ಹಾಕಿದ ಹಣ ಬರ್ತದೆ, ಆದ್ರೆ ನಮ್ಮ ದೇವಸ್ಥಾನಕ್ಕೆ ಬರ್ತದೆ ಹೇಳಲಿಕ್ಕೆ ಬರುವುದಿಲ್ಲ. ಯಾರ್ದಾದ್ರು ದೇವಸ್ಥಾನಕ್ಕೆ ಹೋಗ್ತಾರೆ. ಆದ್ರೆ ನಾಳೆ ಬರುವಾಗ ನಿಮ್ಗೆ ವ್ಯವಸ್ಥೆ ಏನು ಅಷ್ಟು ಮಾಡ್ಕೊಂಡೇ ಬರ್ತದೆ. ಒಂದು 10,000 ಆದ್ರೂ ಇರಲಿ, ಅದನ್ನ ಎತ್ತದು ಬೇಡ. ಅಲ್ಲ ಹೇಳಿದೆ, ಮಾತು ಕೇಳಿದ್ನ. ಒಂದು 10,000 ಆದ್ರೂ ಇರಲಿ. 10,000 ಅಲ್ಲ, ಮತ್ತೆ 5 ಇಟ್ಕೋ. ಹೌದಾ? 15 ಅಲ್ಲ, 5,000. ನಾನು 10 ಹೇಳಿದ್ರೆ ನಿಂದು 5 ಆಗಲ್ಲ, 10 ಮೇಲೆ 5. ಹಾಗೆ ಹಾಗೆ ಅದಷ್ಟು ವ್ಯವಸ್ಥೆ ನಾನು ನಾಳೆ. ಅದಷ್ಟು ಮಹಾರಾಜರು ಅವರು ಇವರಾಜ್ರ. ಹೌದು, ಹಾಗೆ ತೊಂದರೆ ಇಲ್ಲ. ನೀನು ಏನಾದರೂ ಇಟ್ಕೊಂಡು ಬಾ, ನಾನು ನೀನು ಹೊರಗಡೆ ಊರು ಒಳಗಡೆ ಹೋದ್ರೆ ನೀನು ಹೊರಗಡೆ ಇರ್ತೀಯಲ್ಲ, ನಾನು ನೀನು ಕುಂತು ಮಾತಾಡುವ. ಇಲ್ಲೆಲ್ಲ ಹಲ್ಲುಂಟ ನೋಡ ಎಲ್ಲ. ಅಲ್ಲ, ಇದು ಕೃಷ್ಣ ಮತ್ತು ಯಶೋಧ ಕಥೆ ಆಗ್ಬೋದು. ಬೇಡ, ಬಾಯಿ ತೆಗೆದ್ರೆ ಬ್ರಹ್ಮಾಂಡವೇ ಕಂಡಿತು ಅಂತ ಹೇಳ್ಬೇಕು. ಯಾಕೆ ಕೇಳಿದೆ ಅಂದ್ರೆ, ನಾವಿಬ್ರು ಹೊರಗಡೆ ಕೂತ್ಕೊಂಡು ಮಾತಾಡೋದ್ರೆ ಒಂದಿಷ್ಟು ಊರುಗಳನ್ನ ಹಿಡ್ಕೊಂಡು ಬರೋದು. ನೋಡಿದೆ ಕಷ್ಟ ಸುಖ ಮಾತಾಡೋ ಬಾ ನಾಳೆ ಏನಾದ್ರು ಮಾತಾಡ. ತಿನ್ನ, ನಿನ್ನ ನೀವು ತಿಂದ್ರು ತಿಂದೇ ಮೈ ಮುಟ್ಟಿ ಎಷ್ಟು ಜನ ಆಸೆ ಪಡ್ತಾರೆ. ಸ್ವಲ್ಪ ಒಳ್ಳೆ ದೊಡ್ಡ ಗಂಟು ಕೊಡುವವರಿಗೆ ಅವನು ಕೊಡುವಂತ ಆಸೆ ಇತ್ತು. ಅವಳು ಇನ್ನೂ ಸ್ವಲ್ಪ ಚೇತರಿಸಿಕೊಳ್ಳಿಲ್ಲ, ಯುವರಾಜನ ಬಂದಿದ್ದಾರೆ. ಅವಳು ಭಾಗ್ಯದ ಬಾಗಿಲು ತೆರೆದ ಹಾಗೆ ನಗು ಅಂದ್ರೆ ಇಷ್ಟು ಸಂಪಾದನೆ ಯಾವುದೇನೇ. ನೋಡು, ನಿನಗೆ ಇಲ್ಲಿಯವರೆಗೆ ಏನೂ ತೊಂದರೆ ಮಾಡಲಿಲ್ಲ ನಾನು. ಯಾವ ತೊಂದರೆ ಆಗಲಿಲ್ಲ. ಹೌದಾ? ನನಗೆ ಸಿಗುವಾಗ ನೀನು ಗರ್ಭಿಣಿ ಆಗಿದ್ದೆ, ಆದ್ರೆ ಏನು ಮಾಡುವ, ನೀನು ಮಗು ಹೆಜ್ಜೆ ಕಲ್ಗುಂಡು ಹೆತ್ತು ಬಿಟ್ಟೆ. ಹಾಗಾಗಿ ಅದನ್ನು ಬೀಸಾಡಿ ಬಂದೆ. ಅಮ್ಮ, ಆ ಕಲ್ಗುಂಡಾದ್ರೂ ಇಟ್ಟಿದ್ರೆ ಅದನ್ನಾದ್ರೂ ಕಂಡು ಸಂತೋಷ ಪಡ್ತಾ ಇದ್ದೇನೆ. ಓ, ದುಃಖ ಮತ್ತಷ್ಟು ಹೆಚ್ಚಾಗ್ತದೆಯೇ. ಹೌದಾ? ಹೌದು, ಅಂಥದ್ದೆಲ್ಲ ಹೆತ್ತಾಗ ನೋಡಬಾರ್ದು. ಕೊನೆ ಮತ್ತೆ ಗರ್ಭಿಣಿ ಆಗುವುದೇ ಇಲ್ಲ ನಿಮ್ಮ ಅನುಭವದ ಮಾತು. ಹೌದೇ? ಅದೆಲ್ಲ ಗೊತ್ತಿಲ್ಲ ನನಗೆ. ಈ ನಾನೇ ಯಾಕೆ ಹೊರಲಿಲ್ಲ ಹೆರಲಿಲ್ಲ ಬಿಟ್ರೆ ಎಲ್ಲ ನಾನು ಕೇಳಿದ್ದೇನೆ. ನಾನು ನೀವೊಂದು ಮಗುವನ್ನು ಹೆತ್ತವರಲ್ಲ ಬಿಡಿ. ಹೆತ್ತಿದ್ನೆ ಹೆತ್ತಿದ್ದೆ ಎಲ್ಲಿ ಮಗು ಹೆತ್ತಿದ್ದೆ. ಬಾಲೆ ಪದ್ಮಾಕ್ಷಿಗೆ ಮಗಳೆಂದು ನಿನ್ನನು, ಬಾಲೆ ಪದ್ಮಾಕ್ಷಿಗೆ ಮಗಳೆಂದು ನಿನ್ನನು, ಪಾಲಿಸಿದಂತರಿಯ ಅರಿಯ ನೀನು, ಕಾಲನವಜವಾದಳೆಲ್ಲಗುಮಾರೆಯೋ ಶೂಲದಾರಿಯು ಕೊಟ್ಟ ನಿನ್ನ. ಸಾಯುವಲ್ಲರೇ ಕುಳಿತು ತಿನ್ನಬಹುದು, ಅಷ್ಟನ್ನು ಕೊಡ್ತಾರೆ, ಅದಕ್ಕೆಲ್ಲವನ್ನು ಕೊಡ್ತಾರೆ. ನಾಳೆ
ಬೆಳಿಗ್ಗೆ ಬೆಳಗಿನ ಜಾವದಲ್ಲಿ ಅವರು ಬರ್ತಾರಂತೆ ಇಲ್ಲಿಗೆ. ನೀನು ಶೃಂಗಾರ ಮಾಡಿಕೊಂಡು ಅವರು ಅವರನ್ನು ಸ್ವಾಗತ ಮಾಡಿ ಅವ್ರಿಗೆ ಏನು ತೊಂದರೆ ಆಗದಿದ್ದಂಗೆ ವ್ಯವಸ್ಥೆ ಮಾಡಿ ಕಳಿಸ್ಬೇಕು ನೀನು. ಅಂತ ಅಷ್ಟು ಮಾಡಿಬಿಟ್ಟು ಸಾಕು ಅಪ್ಪ. ಲೇತನಾಡಿದಿರಮ್ಮ ಮರೆಯಲಾರೆನು ನಿಮ್ಮ, ಲೇತನಾಡಿದಿರಮ್ಮ ಮರೆಯಲಾರೆನು ನಿಮ್ಮ, ಪೋಷಿಸಿ ಮಗಳಂತೆ ಪೊರೆದೆ ಪ್ರೀತಿಯಲಿ, ಪೋಷಿಸಿ ಮಗಳಂತೆ ಪೊರೆದೆ ಪ್ರೀತಿಯಲಿ. ಯೇಸುವೆ ನೀನೆಂಬ ಬಾಡೆಯು ಸುಡಲಿ ನಿನ್ನು, ಯೇಸುವೆ ನೀನೆಂಬ ಬಾಡೆಯು ಸುಡಲಿ ನಿನ್ನು. ಆಸೆ ತಗ್ಗುವನಲ್ಲ ಜನ ಪಾಲಕುವರ, ನಾವು ಬದುಕುವುದಕ್ಕಾಗಿ ನಮ್ಮ ದೇಹವನ್ನ ಮತ್ತೊಬ್ಬನಿಗೆ ಮಾರಾಟ ಮಾಡಿಕೊಂಡು ನಾವು ಬದುಕಬೇಕು. ಮಾತೇ ಇಲ್ಲವೇನೆ ಏನಮ್ಮದು ಪರೋಪಕಾರಾರ್ಥಂ ವಿಧವೇ ಶರೀರಂ ಅಂತ. ಅಮ್ಮ ಬದುಕುವುದಕ್ಕೆ ಇದೇ ಒಂದು ಉದ್ಯೋಗ ಅಂತ ತಿಳಿದುಕೊಂಡ್ರ? ಇದುವರೆಗೆ ನಿಮ್ಮ ಬದುಕಿನಲ್ಲಿ ಯಾವ ಕಷ್ಟಕ್ಕೆ ಒಳಗಾಗಿ ದಾರಿಯನ್ನು ನೀವು ಕಂಡುಕೊಂಡಿದ್ದೀರೋ ನನಗಂತೂ ಗೊತ್ತಿಲ್ಲ. ನೋಡಿ ಇಂತಹ ಒಂದು ಕಾರ್ಯಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ ಅಮ್ಮ. ಇಂತಹ ಬದುಕು ಬೇಕಾ? ಅಂತ ಬಾಲ್ಯ ಸುಡಲಿ ಅಮ್ಮ. ನನಗೆ ಖಂಡಿತವಾಗಿ ಸಾಧ್ಯ ಇಲ್ಲ. ಹಾಗೆ ಭಾವಿಸಬಾರ್ದೆ. ನಾಲ್ಕು ಜನಕ್ಕೆ ಸಂತೋಷ ಕೊಡುವಂತಹ ವೃತ್ತಿ ಸಿಕ್ಕುವುದು ಎಷ್ಟು ಜನರಿಗೆ ಸಿಕ್ಕಿದೆ ಹೇಳು. ನಮ್ಮ ಪಾಲಿ ಸಿಕ್ಕಿದೆ ನಾಲ್ಕು ಜನರಿಗೆ ಸುಖ ಸಂತೋಷ ಕೊಡುವ. ನಾಲ್ಕು ಜನರಿಗೆ ಸಂತೋಷವನ್ನು ಕೊಡಬೇಕು ಅಂತ ಹೇಳಿದ್ರೆ ಇದೇ ದಾರಿ ಅಂತ ನೀವು ತಿಳ್ಕೊಂಡ್ರ? ಬೇರೆ ದಾರಿ ಇಲ್ಲ. ಎಷ್ಟೋ ದಾರಿ ಇದೆ ನೋಡಿ. ಸುಲಭದಲ್ಲಿ ನಿಮ್ಮ ಹೊಟ್ಟೆಯನ್ನು ಹರಿಬೇಕಲ್ಲೇ. ಹೌದು, ನಿಮ್ಮ ಜೀವನವನ್ನು ಸಾಗಿಸುವುದಕ್ಕೆ ಈ ದಾರಿ ಇಲ್ಲ. ನಿಮ್ಮನ್ನು ನಾನು ಕಾಣುತ್ತೇನೆ, ನಾನು ರಕ್ಷಣೆ ಮಾಡುತ್ತೇನೆ. ಏನ್ ಮಾಡ್ತೀನಿ? ಮತ್ತೊಬ್ಬರ ಮನೆಗೆ ಹೋಗ್ತೇನೆ, ಅವರ ಮನೆಯಲ್ಲಿ ಊಳಿಗೆಯನ್ನು ಮಾಡುತ್ತೇನೆ, ಅವರ ಮನೆ ಕೆಲಸವನ್ನು ಮಾಡುತ್ತೇನೆ, ಮತ್ತೊಬ್ಬರ ಮನೆಯಲ್ಲಿ ಸೇವೆ ಮಾಡಿ ನಿಮ್ಮನ್ನು ನಾನು ಸಾಯಿ ತಲೆ. ಊಳಿಗ ಮಾಡಿದವ ಕಟ್ಟಲ್ಲ ನಾವು ಕೇಳಿಲ್ವೇನೆ. ಊಳಿಗ ಮಾಡಿದ ಯಜಮಾನ್ರೆ ಆಗಿದ್ರೆ ನಿನ್ನನ್ನು ಬಯಸಿದ್ರೆ ಏನ್ ಮಾಡ್ತೀಯ? ಒಂದು ಹೊತ್ತಿಗೆ 10,000 ಕಳಿಸುವ ಉದ್ಯೋಗ ಬೇರೆ ಯಾವ್ದು ಉಂಟೆ? 10-20 ವರ್ಷ ಬೇಕು. ಮಾಲೆ ಮಾಡಬಹುದ ಮೇಲೆ ಮತ್ತೊಂದಿಲ್ಲ. ಯಾಕೆ ಬೇಕು? ನನ್ನಿಂದ ಸಾಧ್ಯ ಇಲ್ಲ. ಇಲ್ಲ ನನ್ನಿಂದ. ಇಲ್ಲಿಯವರೆಗೆ ನಾನು ಏನೆಲ್ಲ ಕಷ್ಟಪಟ್ಟು ದುಡಿದು ನಿನ್ನನ್ನು ಮಗಳ ಹಾಗೆ ಸಾಕಿದ್ದೇನೆ. ನನಗೆ ಗೊತ್ತು. ಇಲ್ವೇನೆ ಗೊತ್ತು ನನಗೆ. ಮತ್ತೆ ನಾನು ಇಷ್ಟೆಲ್ಲ ವೆಚ್ಚ ಮಾಡಿದ್ದು ಯಾಕೆ? ನಾಳೆ ಏನೋ ಒಂದು ಸಂಪಾದನೆ ಆಗಿತ್ತು ಅಂತ ನೀನು ಈ ರೀತಿ ಕೈ ತೀರಿಸಿ ಬಿಟ್ಟು ನಾನೇ ಮಾಡಿ ಎಲ್ಲಿಯಾದ್ರೂ ನೀರಿಲ್ಲದ ಬಾವಿಗೆ ಹಾರಿ ಸಾಯ್ತೇನೆ ಬಿಡು. ನಾನು ಬಾವಿ ಬೇಕಷ್ಟು ಅದೆಲ್ಲ ನಿಲ್ಬೇಡ. ನೀನು ಸಾಕು ಹೋಗ್ತೇನೆ ಬಿಡು. ನನಗೋಸ್ಕರವಾಗಿ ನಾನು ಅಲ್ಲಿಂದ ಇರ್ತೇನೆ, ನಿನ್ನ ಸಂತೋಷದಲ್ಲಿ ನೀವು ಸುಖವಾಗಿರ್ಬೇಕು. ನಿಮ್ಮ ಮಾತನ್ನ ನಾನು ಈಡೇರಿಸ್ತೀಯಾಗಿದ್ದೀವಿ. ನೋಡು ನಿನ್ನ ಬಗ್ಗೆ ನನಗೂ ಪಾಪ ಅಂತ ಅನಿಸ್ತಾ ಇದೆ. ನಿಜವಾಗಿ ಒಂದು ಮಾತು ಹೇಳಿಲ್ಲ ಇಲ್ಲಿಯವರೆಗೆ ನಿನ್ನನ್ನು ಈ ವೃತ್ತಿಗೆ ನಾನು ಎನಿಸ್ತಿಲ್ಲ. ಯಾಕೆ? ನಿನಗೆ ದೇವರ ಮೇಲಿದ್ದ ಶ್ರದ್ಧೆ ಭಕ್ತಿ ನೀನು ಮಾಡುವ ಹೊರತಾಗಿ ನಲ್ಲ ಕಂಡು ನೀನೊಬ್ಬಳು ಪತಿವ್ರತೆ ಅಂತ ನನಗೆ ಗೊತ್ತಾಗಿದೆ. ಆದ್ರಿಂದಾಗಿ ನಾನು ನಿನ್ನನ್ನು ಈ ವೃತ್ತಿಗೆ ಎನಿಸ್ತಿಲ್ಲ. ಆದ್ರೆ ಇಂಥ ದೊಡ್ಡ ಅವಕಾಶ ಬಂದಾಗ ಬಿಟ್ಟುಕೊಂಡ್ರೆ ಮತ್ತೆ ನಿನಗೆ ಅವಕಾಶ ಉಂಟೇನೆ? ಹೊಟ್ಟೆಗೆ ಏನು ಮಾಡೋದು? ನನಗೂ ವಯಸ್ಸಾಯ್ತು. ಆಕ ಅನಿವಾರ್ಯವಾಗಿ ನಿನ್ನನ್ನು ಈ ವೃತ್ತಿಗೆ ನೂಕ್ತಾ ಇದ್ದೇನೆ. ಆದ್ದರಿಂದ ನಿನ್ನನ್ನು ಈ ವೃತ್ತಿಗೆ ನೂಕುವುದಕ್ಕಾಗಿ ಆಕೆ ನೂಕಿದ್ದಕ್ಕಾಗಿ ನಿನ್ನಲ್ಲಿ ನಾನು ಕ್ಷಮೆಯನ್ನು ಕೇಳ್ತೇನೆ. ಆಗ ಒಂದು ಹೇಳ್ತೇನೆ, ಆ ಭಗವತಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೀನು ಪತಿವೃತ್ತಿಯೇ ಹೌದು ಎಂತಾದ್ರೆ ಆ ನಿನ್ನ ಪತಿವೃತ್ತ ಧರ್ಮವೇ ನಿನ್ನನ್ನು ಕಾಪಾಡುತ್ತದೆ. ಯೋಚನೆ ಮಾಡೋದು ಬೇಡ. ಯುವರಾಜ ಸಿಟ್ಟು ಬಂದ ತನ ಏನೆಲ್ಲ ಆಗಿ ಹೋಗಿತ್ತು.
ಹೋಗುತ್ತೆ